ನಮಸ್ಕಾರ ಸ್ನೇಹಿತರೆ, ಆರ್ಕಿಟೆಕ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬುರ್ಜ್ ಖಲೀಫಾ ಹೆಸರನ್ನು ನೀವು ಕೇಳೇ ಇರ್ತೀರಾ. ಬುರ್ಜ್ ಖಲೀಫಾವನ್ನು ಡಿಸೈನ್ ಮಾಡಿದ ಆರ್ಕಿಟೆಕ್ಟರ್ ಮತ್ತು ಬುರ್ಜ್ ಖಲೀಫಾದ ಒಟ್ಟು ಹೈಟ್ ಮತ್ತು ಬುರ್ಜ್ ಖಲೀಫಾಗೆ ಖರ್ಚು ಮಾಡಿದ ಒಟ್ಟು ಮೊತ್ತ ಮತ್ತು ಬುರ್ಜ್ ಖಲೀಫಾ ಕಟ್ಟಡವು ನಿರ್ಮಾಣವಾಗಲು ತೆಗೆದುಕೊಂಡ ಒಟ್ಟು ಸಮಯ, ಇನ್ನೂ ಇಂತಹ ಬುರ್ಜ್ ಖಲೀಫಾದ ಅನೇಕ ವಿಷಯಗಳನ್ನು ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗಿದ್ದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಜಗತ್ತಿನ ಅತಿ ದೊಡ್ಡ ಕಟ್ಟಡ ಯಾವುದು ಎಂದು ಕೇಳಿದರೆ ಮೊದಲು ನೆನಪಿಗೆ ಬರುವುದೇ ಈ ಬುರ್ಜ್ ಖಲೀಫಾ. ಈ ಬುರ್ಜ್ ಖಲೀಫಾವನ್ನು ಡಿಸೈನ್ ಮಾಡಿದ ಆರ್ಕಿಟೆಕ್ಟರ್ ಹೆಸರು ಆಡ್ರಿಯನ್ ಸ್ಮಿತ್. ಇವರು ಮೂಲತಃ ಅಮೇರಿಕನ್ ಆರ್ಕಿಟೆಕ್ಟರ್. ಈ ಕಟ್ಟಡವನ್ನು 6 ಜೂನ್ 2004 ನಿರ್ಮಾಣ ಮಾಡಲು ಆರಂಭವಾಯಿತು ಮತ್ತು 1 ಅಕ್ಟೋಬರ್ 2009 ಬುರ್ಜ್ ಖಲೀಫಾ ಕಟ್ಟಡದ ಸಂಪೂರ್ಣ ನಿರ್ಮಾಣದ ಕಾರ್ಯವು ಮುಕ್ತಾಯವಾಯಿತು. ತದನಂತರ 4 ಜನವರಿ 2010 ಇದರ ಓಪನಿಂಗನ್ನು ಮಾಡಲಾಯಿತು. ಈ ಕಟ್ಟಡದ ಉದ್ದವು ಬರೋಬ್ಬರಿ 2716 ಫೀಟ್ ಅಂದರೆ 828 ಮೀಟರ್ ಉದ್ದವನ್ನು ಹೊಂದಿದೆ ಮತ್ತು ಈ ಕಟ್ಟಡದಲ್ಲಿ 163 ಫ್ಲೋರ್ಸ್ ಹೊಂದಿದ್ದು 24,000 ವಿಂಡೋ ಪ್ಯಾನಲ್ಸನ್ನು ಈ ಬುರ್ಜ್ ಖಲೀಫಾ ಕಟ್ಟಡವು ಹೊಂದಿದೆ. ಈ ಕಟ್ಟಡಕ್ಕೆ ಬಳಸಿದ ಒಟ್ಟು ಕಾಂಕ್ರೀಟ್ 110,000 ಟನ್ಗಳಷ್ಟು ಭಾರೀ ಪ್ರಮಾಣದ ಕಾಂಕ್ರೀಟನ್ನು ಬಳಸಲಾಗಿದೆ ಮತ್ತು ಈ ಕಟ್ಟಡಕ್ಕೆ 55,000 ಟನ್ನಷ್ಟು ಸ್ಟೀಲನ್ನು ಬಳಸಲಾಗಿದೆ. ಈ ಕಟ್ಟಡ ನಿರ್ಮಾಣವಾಗಲು ತೆಗೆದುಕೊಂಡ ಸಮಯ ಬರೋಬ್ಬರಿ 6 ವರ್ಷಗಳ ಕಾಲ. ಈ ಕಟ್ಟಡವು ಎಷ್ಟು ಹೈಟ್ ಇದೆ ಎಂದರೆ ನೀವು 95 ಕಿಲೋಮೀಟರ್ ದೂರದಲ್ಲಿ ನಿಂತುಕೊಂಡು ನೋಡಿದರೂ ಸಹ ಈ ಕಟ್ಟಡವು ನಿಮಗೆ ಕಾಣಲು ಸಾಧ್ಯವಾಗುತ್ತದೆ. ಬುರ್ಜ್ ಖಲೀಫಾ ಕಟ್ಟಡವನ್ನು ನಿರ್ಮಾಣ ಮಾಡಲು ಖರ್ಚು ಮಾಡಿದ ಒಟ್ಟು ಮೊತ್ತ $1.5 ಬಿಲಿಯನ್ ಅಂದರೆ 114 ಅರಬ್ ರೂಪಿ. ಬುರ್ಜ್ ಖಲೀಫಾದ ಇನ್ನೊಂದು ವಿಶೇಷತೆ ಏನೆಂದರೆ ಬುರ್ಜ್ ಖಲೀಫಾದಲ್ಲಿ ನೀವು 2 ಬಾರಿ ಸೂರ್ಯೋದಯವನ್ನು ನೋಡಬಹುದು. ಅದೇಗಪ್ಪ ಅಂತ ಅಂದರೆ ಬುರ್ಜ್ ಖಲೀಫಾದ ಕೆಳಗಡೆ ನಿಂತು 1 ಬಾರಿ ಮತ್ತು ಅದರ ತುತ್ತ ತುದಿಯಲ್ಲಿ ನಿಂತು 2ನೇ ಬಾರಿ ನೋಡಬಹುದು. ಹೇಗೆಂದರೆ ಬುರ್ಜ್ ಖಲೀಫಾದ ಉದ್ದವು ಬರೋಬ್ಬರಿ 2716 ಫೀಟ್ ಇರುವುದರಿಂದ ಅಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಬುರ್ಜ್ ಖಲೀಫಾದ ತುದಿಯಲ್ಲಿ ನೀವು ಸ್ಟೀಲ್ ಪೈಪನ್ನು ಕಾಣಬಹುದು. ಅದರ ತೂಕವು ಬರೋಬ್ಬರಿ 350 ಟನ್ ಮತ್ತು ಅದರ ಉದ್ದವು 136 ಮೀಟರ್ ಉದ್ದವನ್ನು ಹೊಂದಿದೆ. ಈ ಸ್ಟೀಲ್ ಪೈಪ್ ಇಡುವುದರ ಮುಖ್ಯ ಉದ್ದೇಶವೇನೆಂದರೆ ಸಿಡಿಲುಗಳಿಂದ ಈ ಕಟ್ಟಡವನ್ನು ರಕ್ಷಿಸಿಕೊಳ್ಳಲು ಈ ಸ್ಟೀಲ್ ಪೈಪನ್ನು ಇಡಲಾಗಿದೆ. ಈ ಬುರ್ಜ್ ಖಲೀಫಾದಲ್ಲಿ ಬಳಸಲಾಗುವ ಲಿಫ್ಟ್ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಚಲಿಸಬಲ್ಲ ಲಿಫ್ಟ್ ಇವುಗಳಾಗಿವೆ. ಬುರ್ಜ್ ಖಲೀಫಾ ವೀಕ್ಷಿಸಲು ವರ್ಷಕ್ಕೆ 18 ಲಕ್ಷ ಪ್ರವಾಸಿಗರು ಆಗಮಿಸುತ್ತಾರೆ. ಈ ಬುರ್ಜ್ ಖಲೀಫಾದ ರಾತ್ರಿ ವೇಳೆಯ ದೃಶ್ಯವನ್ನು ನೋಡಲು 2 ಕಣ್ಣು ಸಾಲದು. ಬುರ್ಜ್ ಖಲೀಫಾದಲ್ಲಿ ಒಟ್ಟು 163 ಫ್ಲೋರ್ಸ್ಗಳಿವೆ. ಅದರಲ್ಲಿ ಕೇವಲ 125 ಫ್ಲೋರ್ಸ್ಗಳಿಗೆ ಹೋಗಲು ಪ್ರವಾಸಿಗರಿಗೆ ಅವಕಾಶವಿದೆ. ಉಳಿದ ಫ್ಲೋರ್ಸ್ಗಳಲ್ಲಿ ಟೆಕ್ನಿಕಲ್ ವರ್ಕರ್ಸ್ಗೆ ಮಾತ್ರ ಪರ್ಮಿಷನ್ ಇರುತ್ತದೆ.
ಅಷ್ಟು ಸುಂದರವಾಗಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ನೋಡಿದಿರಲ್ಲ ಫ್ರೆಂಡ್ಸ್, ಬುರ್ಜ್ ಖಲೀಫಾದ ಬಗ್ಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಅಂದುಕೊಳ್ಳುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋನೊಂದಿಗೆ ಸಿಗೋಣ. ಧನ್ಯವಾದಗಳು.